ಪರಿಷ್ಕೃತ ಪಠ್ಯಪುಸ್ತಕದಲ್ಲಿ ದೇಶದ ಶ್ರೇಷ್ಠ ವ್ಯಕ್ತಿಗಳನ್ನು ಅವಮಾನಿಸಿ ಈ ದೇಶದ ನಾಡಿನ ಇತಿಹಾಸವನ್ನು ತಿರುಚಿ ನಾಡಗೀತೆಗೆ ಅವಮಾನ ಮಾಡಿರುವ ಕಾರ್ಯವನ್ನು ಬಿಜೆಪಿ ಮಾಡುತ್ತಿದೆ. ಇದನ್ನು ವಿರೋಧಿಸಿ ಡಾಕ್ಟರ್ ಎನ್ ಮೂರ್ತಿ ರವರು ಹಾಗೂ ಎಲ್ಲ ಸಂಘಟನೆಗಳು ಒಗ್ಗೂಡಿ ಇಂದು ಫ್ರೀಡಂ ಪಾರ್ಕ್ನಲ್ಲಿ ಉಗ್ರ ಹೋರಾಟ ಮಾಡಲಾಯಿತು. ಅನುದಾನಿತ ಶಾಲೆಗಳಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಓದುವ ಮಕ್ಕಳಿಗೆ ಪಠ್ಯ ಪುಸ್ತಕ ಇನ್ನೂ ಪೂರೈಕೆ ಆಗೇ ಇಲ್ಲ. ಈ ರೋಹಿತ್ ಚಕ್ರತೀರ್ಥ ಏನು ಮನುವಾದವನ್ನು ತುರುಕಿ ಪರಿಷ್ಕರಣೆ ಮಾಡಿದಂಥ ಪುಸ್ತಕಗಳು ಪೂರೈಕೆ ಆಗ್ತಾ ಇದ್ದಾವೆ. ವ್ಯಾಪಕವಾಗಿ ಹೋರಾಟ ನಡೀತಾ ಇದೆ. ರಾಷ್ಟ್ರಕವಿ ಕುವೆಂಪು ಪಠ್ಯ ಕ್ರಮವನ್ನು ಕೈಬಿಟ್ಟಿದ್ದಾರೆ. ಬಸವಣ್ಣನವರ ಜೀವನ ಮತ್ತು ಸಾಧನೆಯ ಪಠ್ಯವನ್ನು ಪಾಠವನ್ನು ಕೈಬಿಟ್ಟಿದ್ದಾರೆ. ಭಾರತರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುಲೆ ಪೆರಿಯರು ನಾರಾಯಣ ಗುರು ಅನೇಕ ಮಹಾಪುರುಷರ ಪಠ್ಯವನ್ನು ಆ ಪಠ್ಯಪುಸ್ತಕದಲ್ಲಿ ಪಾಠವನ್ನು ಕೈಬಿಟ್ಟಿದ್ದಾರೆ. ಮಹಾಪುರುಷರ ಆದರ್ಶಗಳನ್ನು ಜೀವನ ಮತ್ತು ಸಾಧನೆಯನ್ನು ಮಕ್ಕಳಿಗೆ ಮುಗ್ಧ ಮಕ್ಕಳಿಗೆ ಓದಿಸಬೇಕಾಗಿತ್ತು. ಅದನ್ನು ಬಿಟ್ಟು ಮನುಸ್ಮೃತಿಯನ್ನು ಮನುವಾದವನ್ನು ಮತ್ತು ಜಾತಿ ಧರ್ಮದ ಪಾಠವನ್ನು ಮಕ್ಕಳಿಗೆ ಓದಿಸೋದ್ರ ಮೂಲಕ ಜಾತಿ ಧರ್ಮದ ಆಧಾರದಲ್ಲಿ ಮಕ್ಕಳಿಗೆ ಪಠ್ಯವನ್ನು ಇಟ್ಟು ಪೆನ್ನು ಪುಸ್ತಕ ಹಿಡಿಯುವಂಥ ಕೈಗಳಿಗೆ ತ್ರಿಶೂಲ ಬಂದೂಕಗಳನ್ನು ಕೊಟ್ಟು ಮಕ್ಕಳ ಮನಸ್ಥಿತಿಯ ಮೇಲೆ ದ್ವೇಷ ಕಿಚ್ಚು ಅಸೂಯೆಯನ್ನು ಏರುವಂಥ ಕೆಲಸವನ್ನು ಅಂಥ ಪಠ್ಯವನ್ನು ಕಲಿಸೋಂಥ ಕೆಲಸವನ್ನು ಸರ್ಕಾರವೇ ಮಾಡ್ತಾ ಇದೆ. ಏನು ಪಠ್ಯ ಪುಸ್ತಕದ ಪರಿಷ್ಕರಣೆಗೆ ನೇಮಕ ಮಾಡಿದಂಥ ಚಕ್ರತೀರ್ಥ ಇದು ಮುನೊಬ್ಬ ಕೋಪವಾದಿ ಮನಸ್ಥಿತಿಯ ರೋಗಿಷ್ಠ ವಕ್ರತೀರ್ಥ. ಈ ಚಕ್ರತೀರ್ಥ ಉಪನ್ಯಾಸಕನೂ ಅಲ್ಲ, ಶಿಕ್ಷಕನೂ ಅಲ್ಲ, ಅವಿವೇಕಿ ಅಯೋಗ್ಯ. ಈತನನ್ನು ಯಾವುದೇ ಅರ್ಹತೆ ಇಲ್ಲದಿದ್ದರೂ ಕೂಡ ಪಠ್ಯ ಪುಸ್ತಕದ ಪರಿಷ್ಕರಣೆಗೆ ಈತನನ್ನು ನೇಮಕ ಮಾಡಿದಾರಲ್ಲ ಅದನ್ನೂ ಅಲ್ಲ, ಅವಿವೇಕಿ ಅಯೋಗ್ಯ. ಈತನನ್ನು ಯಾವುದೇ ಅರ್ಹತೆ ಇಲ್ಲದಿದ್ದರೂ ಕೂಡ ಪಠ್ಯ ಪುಸ್ತಕದ ಪರಿಷ್ಕರಣೆಗೆ ಈತನನ್ನು ನೇಮಕ ಮಾಡಿದಾರಲ್ಲ ಅದು ಬಹುದೊಡ್ಡ ಅಪರಾಧ. ಮತ್ತು ಪಠ್ಯ ಪುಸ್ತಕ ಪರಿಷ್ಕರಣೆಯಲ್ಲಿ ಹತ್ತು ಜನರಲ್ಲಿ ಒಂಬತ್ತು ಜನರ ಒಂದೇ ಸಮಾಜಕ್ಕೆ ಸೇರಿದಂತಹ ಜನರನ್ನು ಅದರಲ್ಲಿ ಪಠ್ಯ ಪುಸ್ತಕದಲ್ಲಿ ಸೇರಿಸಿದ್ದಾರೆ. ಒಂದೇ ಸಮಾಜಕ್ಕೆ ಸೇರಿದಂತಹ ಒಂಬತ್ತು ಜನ ಸೇರಿಸೋದಿದ್ದಲ್ಲ, ಇದು ದುರುದ್ದೇಶ. ಶಿಕ್ಷಣ ಸಚಿವ ನಾಗೇಶ್ ಒಬ್ಬ ಮನುವಾದಿ, ಒಬ್ಬ ಅತ್ಯಂತ ರೋಗಸ್ಥಿತಿಯ ರೋಗಿಷ್ಠ ಮನಸ್ಥಿತಿ ಈತ. ಶಿಕ್ಷಣ ಸಚಿವ ಕೂಡ್ಲೇ ಯಾವುದೇ ಅರ್ಹತೆಗಳಲ್ಲ ಶಿಕ್ಷಣ ಸಚಿವವಾಗಿ ಮುಂದುವರಿಯತಕ್ಕ ನೈತಿಕ ಹೊಣೆಯನ್ನು ನೈತಿಕ ಅಂಧಪತನ ಹೊಂದಿದ್ದಾನೆ, ಕೂಡಲೇ ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಹೋಗಲಿ ಅಂತೇಳಿ ಈ ಶಿಕ್ಷಣ ಸಚಿವ ಕೂಡಲೇ ರಾಜೀನಾಮೆ ನೀಡಿದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಆಗ್ತದೆ ಅಂತ ಹೇಳೋದ್ರ ಮೂಲಕ ಪಠ್ಯ ಪುಸ್ತಕ ಪರಿಷ್ಕರಣೆಗೆ ನೇಮಕ ಆದಂಥ ಚಕ್ರತೀರ್ಥ ರಾಷ್ಟ್ರ ಬಾವುಟವನ್ನು ಅತ್ಯಂತ ಕೆಟ್ಟದ್ದಾಗಿ ತನ್ನ ಒಳಪುಡಿಗೆ ಹೋಲಿಕೆ ಮಾಡಿದರು. ರಾಷ್ಟ್ರಧ್ವಜವನ್ನು ಒಳಪುಡುಪಿಗೆ ಹೋಲಿಕೆಯನ್ನು ಮಾಡಿದಾರಲ್ಲ, ಈತನ ಕೂಡಲೇ FIR ಹಾಕಿ ಬಂಧನ ಮಾಡಬೇಕು. ಯಾರೇ ರಾಷ್ಟ್ರ ರಾಷ್ಟ್ರಧ್ವಜವನ್ನು ರಾಷ್ಟ್ರಗೀತೆಯನ್ನು
ಅಪಮಾನ ಮಾಡಿದರೆ ದೇಶದ್ರೋಹಕ್ಕೆ ಸರಿಸಮನಾದಂಥ ಅಪರಾಧ. ಈ ದೇಶದಲ್ಲಿ ಕಾನೂನು ಏನಾದರೂ ಇದ್ದರೆ ಕೂಡಲೇ ಏನಂತದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಹೇಳೋದ್ರ ಮೂಲಕ ಇವತ್ತು ನಡೆದಿದೆಯಲ್ಲ ಈ ಹೋರಾಟ, ಈ ಹೋರಾಟ ವಿಶ್ವಮಾನವ ಕುವೆಂಪು ಸಮಿತಿಯ ಸಂಘಟನೆಯ ಆಯೋಜಕರು ನಡೆಸ ಆಯೋಜಿಸಿದಂಥ ಕಾರ್ಯಕ್ರಮದ ಎಲ್ಲ ದಲಿತ ಸಂಘಟನೆಗಳು, ಎಲ್ಲ ಪ್ರಗತಿಪರ ಸಂಘಟನೆಗಳು, ಎಲ್ಲ ರೈತ ಸಂಘಟನೆಗಳು, ಎಲ್ಲ ಕನ್ನಡ ಸಂಘಟನೆಗಳು, ಎಲ್ಲ ಸಮಾನ ಮನಸ್ಕರು, ಎಲ್ಲ ಸಾಹಿತಿಗಳು, ಬುದ್ಧಿಜೀವಿಗಳು, ವಿಚಾರವಂತರು, ಜ್ಞಾನಿಗಳು ಇವತ್ತು ಭಾಗವಹಿಸಿದರು. ಹಾಗೆಯೇ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು, ಅನೇಕ ಸ್ವಾಮೀಜಿಗಳು ಎಲ್ಲರೂ ಕೂಡ ಇವತ್ತು ಪಾಲ್ಗೊಂಡಿದ್ದರು. ನಾವು ಕೂಡ ಹೆಚ್ಚಿನ ರೀತಿಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿದ್ದೇವೆ. ಇದೊಂದು ಅನುಭವ ಮಂಟಪದ ರೀತಿಯಲ್ಲಿ ತಮ್ಮ ವಿಚಾರಗಳನ್ನು ಎಲ್ಲರೂ ಕೂಡ ಇವತ್ತು ಪಾಲ್ಗೊಂಡಿದ್ದರು. ನಾವು ಕೂಡ ಹೆಚ್ಚಿನ ರೀತಿಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿದ್ದೇವೆ. ಇದೊಂದು ಅನುಭವ ಮಂಟಪದ ರೀತಿಯಲ್ಲಿ ತಮ್ಮ ವಿಚಾರಗಳನ್ನು ಅತ್ಯಂತ ಗಹನವಾಗಿ ಹಂಚಿಕೊಂಡಿದ್ದಾರೆ, ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದಿಚುಂಚನಗಿರಿ ಸ್ವಾಮೀಜಿಗಳು ಕೂಡ ಅತ್ಯಂತ ಸೂಕ್ಷ್ಮ ವಿಚಾರಗಳನ್ನು ಸರ್ಕಾರಕ್ಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಸರ್ಕಾರ ಕೂಡಲೇ ಈ ಚಕ್ರತೀರ್ಥ ರೋಹಿತ್ ಚಕ್ರತೀರ್ಥ ಪರಿಷ್ಕರಣೆಗೊಂಡಿರತಕ್ಕಂಥ ಎಲ್ಲ ಪುಸ್ತಕ ಪಠ್ಯಗಳನ್ನು ವಾಪಸ್ ತರಿಸ್ಕೋಬೇಕು. ಬರಗೂರು ರಾಮಚಂದ್ರಪ್ಪನವರು ಏನು ಪಠ್ಯ ಪುಸ್ತಕವನ್ನು ಪರಿಷ್ಕರಣೆ ಮಾಡಿದರು ಆ ಪುಸ್ತಕಗಳನ್ನು ಕೂಡಲೇ ಶಾಲೆಗೆ ಪೂರೈಸಿ ಮಕ್ಕಳ ಶಿಕ್ಷಣಕ್ಕೆ ಮುಂದಾಗಬೇಕು ಸರ್ಕಾರ ಅಂತ ಈ ಮೂಲಕ ಆಗ್ರಹವನ್ನು ಪಡಿಸ್ತಾ ಇದ್ದೇವೆ. ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳ ಬಗ್ಗೆ ಗಮನಹರಿಸ್ಬೇಕು ಸರ್ಕಾರ, ನಿರುದ್ಯೋಗದ ಬಗ್ಗೆ ಗಮನಹರಿಸ್ಬೇಕು. ಮಳೆ ಬಿದ್ದಿದೆ, ರೈತರ ರಸಗೊಬ್ಬರವೇ ಇಲ್ಲ, ರಸಗೊಬ್ಬರ ಪೂರೈಸುವಂಥ ಕೆಲಸ ಮಾಡಬೇಕು. ಅವರು ವ್ಯವಸಾಯದ ಪರಿಕರ ಕೊಡುವಂತಹ ಸಹಾಯಕ್ಕೆ ಬರಬೇಕು. ಶಿಕ್ಷಣವನ್ನು ಉಚಿತ ಶಿಕ್ಷಣವನ್ನು ಕೊಡೋಂಥ ಕೆಲಸಕ್ಕೆ ಬರಬೇಕು ಅಂತ ವಿವಾದಕ್ಕೆ ಪದೇ ಪದೇ ಕೈಯಾಗಿದ್ದರೆ ಉಗ್ರ ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಕೆ ನಿಮ್ಮ ಮೂಲಕ ನೀಡ್ತಾ ಇದ್ದೀನಿ.